ನಿನ್ನೆ ತಾನೇ ಮೇಘನ ರಾಜ್ರವರು ಅವರ ಅಪ್ಪ ಅಮ್ಮನ ಜೊತೆ ಅಕ್ಷ ಆಸ್ಪತ್ರೆಗೆ ಬಂದು ಅಲ್ಲಿ ಡಾಕ್ಟರಿನ ಸಲಹೆಯನ್ನು ತೆಗೆದುಕೊಂಡು ಹೋಗಿದ್ದರು ಆದರೆ ಇಂದು ಇದ್ದಕ್ಕಿದ್ದಂತೆ ಮೇಘನಾ ರಾಜ್ರವರಿಗೆ ಅಕ್ಷ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಲಾಗಿದೆ ಇಂದು ಆಸ್ಪತ್ರೆಗೆ ಇದ್ದಕ್ಕಿದ್ದಂತೆ ಬರಲು ಕಾರಣವಾದರೂ ಏನು ಮೇಘನಾರಾಜರವರಿಗೆ ರಾಜ್ರವರಿಗೆ ಮಗು ಹುಟ್ಟಿತ ಗಂಡ ಹೆಣ್ಣ ಇದೆಲ್ಲದರ ಕುರಿತು ಸಂಪೂರ್ಣವಾಗಿ ನಾವು ನಿಮಗೆ ಮಾಹಿತಿಯನ್ನು ತಿಳಿಸುತ್ತೇವೆ ಅದಕ್ಕೂ ಮುನ್ನ ನಿಮ್ಗೂ ಕೂಡ ಚಿರು ಸರ್ಜಾ ಅವರು ಮೇಘನಾರ ಮೂಲಕ ಮತ್ತೆ ಹುಟ್ಟಿ ಬರಲಿ ಎಂದೆನಿಸಿದರೆ ಈ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ ಇಂದು ಬೆಳಗ್ಗೆ ಮೇಘನಾ ದಾಖಲು ಮಾಡಿದ್ದಾರೆ ತದನಂತರ ಒಂದು ಆರೋಗ್ಯದ ಚಿಕಿತ್ಸೆಯ ವೇಳೆಯಲ್ಲಿ ಧ್ರುವ ಸರ್ಜಾ ಮತ್ತೆ ಅವರ ಅತ್ತೆ ಪ್ರೇರಣಾ ಇವರೆಲ್ಲರೂ ಸೇರಿ ಆಸ್ಪತ್ರೆಗೆ ಬಂದಿದ್ದಾರೆ ಮೇಘನ ರಾಜ್ರವರು ಅವರ ಒಂದು ಗರ್ಭದ ಚಿಕಿತ್ಸೆಯನ್ನು ಮೊದಲಿನಿಂದಲೂ ಕೂಡ ಈ ಒಂದು ಅಕ್ಷ ಆಸ್ಪತ್ರೆಯಲ್ಲಿ ಮಾಡಿಸಿಕೊಂಡು ಬಂದಿದ್ದಾರೆ ಅಕ್ಷ ಆಸ್ಪತ್ರೆಯ ಮೂಲದ ಪ್ರಕಾರ ಮೇಘನಾ ರಾಜರವರಿಗೆ ಇಂದು ಸರಿಯಾಗಿ ಒಂಬತ್ತು ತಿಂಗಳಾಗಿದೆ ಅಕ್ಷ ಆಸ್ಪತ್ರೆಯ ಒಂದು ಮೂಲದ ಪ್ರಕಾರ ಮೇಘನಾ ರಾಜ್ರವರಿಗೆ ಇಂದು ಡಿಲಿವರಿ ಆಗುತ್ತದೆ ಇನ್ನು ಕೆಲವು ಕ್ಷಣಗಳಲ್ಲಿ ಮೇಘನಾ ರಾಜ್ರವರು ಒಂದು ಮುದ್ದಾದ ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ ಆದರೆ ಅವರ ಕುಟುಂಬದವರು ಈ ಒಂದು ವಿಚಾರವನ್ನು ಯಾವಾಗ ಪಬ್ಲಿಕ್ ಗೆ ತಿಳಿಸಬೇಕು ಎನ್ನುತ್ತಾರೋ ಆ ಸಮಯದಲ್ಲಿ ನಮಗೆಲ್ಲ ತಿಳಿದು ಬರುತ್ತದೆ ಆದರೆ ಈ ಅಕ್ಷ ಆಸ್ಪತ್ರೆಯವರು ಹೇಳಿದಂತೆಯೇ ಮೇಘನಾ ರಾಜರವರಿಗೆ ಕೆಲವು ಗಂಟೆಗಳಲ್ಲಿ ಅವರು ಒಂದು ಮುದ್ದದ ಮಗುವಿಗೆ ಜನ್ಮವನ್ನು ನೀಡಲಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನೋ ಚಿರು ಸರ್ಜಾ ಅವರು ಮತ್ತೆ ಹುಟ್ಟಿ ಬರುತ್ತಾರಾ ಎಂದೆನಿಸಿದರೆ ಈ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ ನಮ್ಮ ಕಮೆಂಟ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಶೇರ್ ಮಾಡಿ ಧನ್ಯವಾದಗಳು ಶುಭ ದಿನ